ನಾನು ಈ ಹಿಂದೆ ಹೋಮ್ ಮಿನಿಸ್ಟ್ರಾಗಿದ್ದಂಥವ್ರು ಜಿ ಪರಮೇಶ್ವರ್ ಸಾಹೇಬರು ಈಗ ಸಿದ್ದರಾಮಯ್ಯನವ್ರು ಇರ್ಬೋದು ಡಿ ಕೆ ಶಿವಕುಮಾರ್ ಅವ್ರು ಇರ್ಬೋದು ಸ್ವಾಮಿ ಏನು ಸಂದೇಶ ಕೊಡ ಕೊಟ್ಟಿದ್ದೀರಿ ನಿಮಗೆ ರಾಜಕೀಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಒಂದು ನಿಷೇಧಿತ ಸಂಘಟನೆಯ ರಾಜಕೀಯ ಪಕ್ಷವಾಗಿರುವಂಥ ಎಸ್ ಡಿ ಪಿ ಐನ ಬೆಂಬಲನೂ ಕೊಡ್ತಿದ್ದೀರಲ್ಲ ಈ ರಾಜ್ಯನೇನು ಇನ್ನೊಂದು ಒಂದು ಕಾಲದಲ್ಲಿತ್ತಲ್ಲ ಆ ಬಿಹಾರ ಥರನೋ ಉತ್ತರ ಪ್ರದೇಶ ಥರ ಮಾಡೋಕ್ಕೊಂದು ಹೊರಟಿದ್ದೀರಾ ಉತ್ತರ ಪ್ರದೇಶದಲ್ಲೂ ಕೂಡ ಹತ್ತು ಸಾವಿರಕ್ಕಿಂತ ಹೆಚ್ಚು ಎನ್ಕೌಂಟರ್ಗಳು ಮಾಡಿ ಆ ರಾಜ್ಯವನ್ನು ತಹಬಂದಿಗೆ ತರುವಂಥ ಕೆಲಸವನ್ನು ಯೋಗಿ ಆದಿತ್ಯನಾಥ್ ಅವರು ಮಾಡ್ತಿದ್ದಾರೆ ಇನ್ನೊಂದು ಕಡೆಗೆ ನೀವು ಅಲ್ಲಿ ಗುಂಡ ರಾಜ್ಯ ಇತ್ತಲ್ಲ ಆ ಥರ ಕರ್ನಾಟಕನ ಮಾಡಬೇಕು ಅಂತ ಹೇಳಿ ಎಸ್ ಡಿ ಪಿ ಸಪೋರ್ಟ್ ತಗೊಳ್ತಿದ್ರೆ ನೀವು ಪೊಲಿಟಿಕಲ್ ವಿಂಗ್ ಬ್ಯಾನ್ ಆಗಿಲ್ಲ ಆದರೆ ಅದರ ಮೂಲ ಏನಿದೆಯಲ್ಲ ಅದರ ತಮ್ಮ ಮಾತೃ ಸಂಸ್ಥೆ ಆ ಮಾತೃ ಸಂಸ್ಥೆನೇ ಪಿ ಎಫ್ ಐ ಕೆ ಎಫ್ ಡಿ ಅದ್ರ ಮೇಲೆ ಸರ್ಕಾರ ಎಲ್ಲ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಬ್ಯಾನ್ ಮಾಡಿದ ಮೇಲೆ ಅದೇ ಸಂಸ್ಥೆಗೆ ಸೇರಿದಂಥ ಎಸ್ ಡಿ ಪಿ ಐನ ಬೆಂಬಲವನ್ನು ನೀವು ಪಡ್ಕೊಳ್ತಾ ಇದ್ದೀರಿ ಅಂತಲೇ ಹೇಳಿದರೆ ನಿಮಗೆ ಉದ್ದೇಶ ಶುದ್ಧಿ ಇಲ್ಲ ನಿಮಗೆ ಅಧಿಕಾರಕ್ಕೆ ಬರೋದಕ್ಕೋಸ್ಕರ ದೇಶದ್ರೋಹಿಗಳ ಜೊತೆ ಸಮಾಜಘಾತಕರ ಜೊತೆ ನೀವು ಕೈ ಜೋಡಿಸ್ತಿದ್ದೀರಿ ಅನ್ನೋದು ಈ ಈ ನಿಮ್ಮ ನಡೆಯಿಂದ ಭಾಳ ಇದೆ ಇದು ನಮಗೇನು ಆಶ್ಚರ್ಯ ತರ್ತಾ ಇಲ್ಲ ಯಾಕೆಂತಂದರೆ ಎರಡು ಸಾವಿರದ ಹದಿನೈದರಲ್ಲಿ ಮೈಸೂರಿನಲ್ಲಿ ರಾಜುಮಾರ್ಟರಾಗುತ್ತೆ ಸಾವಿರದ ಆರುನೂರು ಎಸ್ ಡಿ ಪಿ ಐ ಪಿ ಎಫ್ ಐ ಕೆ ಎಫ್ ಯ ಕಾರ್ಯಕರ್ತರ ವಿರುದ್ಧ ನೂರ ಎಪ್ಪತ್ತೈದು ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿದ್ದು ಅಷ್ಟು ಪ್ರಕರಣಗಳನ್ನು ಪೊಲೀಸ್ ಇಲಾಖೆಯ ವಿರೋಧದ ನಡುವೆ ಕೂಡ ಕ್ಯಾಬಿನೆಟ್ ಮುಂದೆ ತಂದು ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಳುವ ಮುಖಾಂತರವಾಗಿ ಸಿದ್ದರಾಮಯ್ಯನವರು ಅವತ್ತು ಬಿ ಜೆ ಪಿ ಕಾರ್ಯಕರ್ತರ ಸರಣಿ ಹತ್ಯೆಗೆ ಅವತ್ತು ದಾರಿ ಮಾಡಿಕೊಟ್ರು ಆವತ್ತೇ ಇವರಿಗೆ ಇವರು ಪಿ ಎಫ್ ಐ ಕೆ ಎಫ್ ಡಿ ಎಸ್ ಡಿ ಪಿ ಐ ಜೊತೆಗೆ ಸಿದ್ದರಾಮಯ್ಯನವರು ಆಪ್ತ ಸಂಬಂಧ ಹೊಂದಿದ್ದಾರೆ ಅಂತ ನಮಗೆ ಗೊತ್ತಾಗಿ ತೋತೆ ಈ ಎಸ್ ಡಿ ಪಿ ಐ ಕೆ ಎಫ್ ಡಿ ಪಿ ಎಫ್ ಐನ ಕಾರ್ಯಕರ್ತರು ಹೇಳಿದ್ದಾರೆ ಅವರೊಂಥರ ಸಿದ್ದರಾಮಯ್ಯವರಿಗೆ ದತ್ತು ಮಕ್ಕಳು ಅಂತ ನಮಗೆ ಗೊತ್ತಾಗಿ ತಗೋತೇನೆ ಇಷ್ಟು ಗೊತ್ತಿದ್ದು ಕೂಡ ನೀವು ಎಸ್ ಡಿ ಪಿ ಐಗೆ ನಿಮಗೆ ರಾಜಕೀಯ ಬೆಂಬಲವನ್ನು ಕೊಡಿ ಅಂತೇಳಿ ಹೇಳಿ ನೀವು ಕರೆಯನ್ನು ಕೊಡ್ತೀರಿ ಅಂತೇಳಿ ಹೇಳಿದರೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದಲ್ಲಿ ತಾಲಿಬಾನಿ ಸರ್ಕಾರವನ್ನು ತರಲಿಕ್ಕೆ ಹೊರಟಿದ್ದಾರೆ ಅಂತೇಳಿ ಭಾಳ ಇದೆ ಕರ್ನಾಟಕ ಜನ ಎಚ್ಚೆತ್ಕೊಂಡಿರಬೇಕು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಕನ್ನಡಿಗರ ಸರ್ಕಾರವನ್ನು ತರಲಿಕ್ಕೆ ಕೊಟ್ಟಿಲ್ಲ ತಾಲಿಬಾನಿ ಸರ್ಕಾರವನ್ನು ಎಸ್ ಡಿ ಪಿ ಐ ಬೆಂಬಲದೊಂದಿಗೆ ತರಲಿಕ್ಕೆ ಅಂತ ಹೊರಟಿದ್ದಾರೆ ಈ ಎಸ್ ಡಿ ಪಿ ಐ ಪಿ ಎಫ್ ಐ ಕೆ ಎಫ್ ಡಿ ಯ ಹಿಂದಿನ ಅವರ ಉದ್ದೇಶ ಗುರಿಯನ್ನು ನೋಡಿ ಎರಡು ಸಾವಿರದ ನಲವತ್ತೇಳರ ಅಷ್ಟೊಳಗಡೆ ಭಾರತವನ್ನು ಇಸ್ಲಾಮಿಕ್ ರಾಷ್ಟ್ರ ಮಾಡಬೇಕು ಅಂತ ಹೊರಟಿದ್ರು ಹಿಂದೆ ಪಿ ಎಫ್ ಐ ಮತ್ತು ಪಿ ಎಫ್ ಐನ ಅದ್ರದ್ದೊಂದು ಮ್ಯಾಪ್ ಸಿಕ್ಕಿತ್ತು ಅಸ್ಸಾಂ ಸೇರಿದಂತೆ ಇಡೀ ದಕ್ಷಿಣ ಭಾರತವನ್ನು ಸೇರಿ ಅಲ್ಲೊಂದು ಇಸ್ಲಾಮಿಕ್ ಕಾರಿಡಾರ್ ಮಾಡಲಿಕ್ಕೆ ಅಂತ ಹೊರಟಿದ್ರು ಇಂಥವ್ರ ಜೊತೆ ಕೈ ಜೋಡಿಸಿದ್ದಾರೆ ಅಂತ ಹೇಳಿದರೆ ಇನ್ನು ಮುಂದಿನ ದಿನಗಳಲ್ಲಿ ರಾಜಕೀಯ ಹತ್ಯೆಗಳು ಈ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ಗೆ ಏನಾದ್ರು ಅಧಿಕಾರ ಕೊಟ್ಟರೆ ಅವ್ಯಾಹತವಾಗಿ ನಡೀತದೆ ಅಂತ ಹೇಳಿ ಸ್ಪಷ್ಟವಾಗ್ತದೆ